ಮಕ್ಕಳ ಎಲ್ಲರೂ ಪಿಕ್ನಿಕ್ ನ ಎಂಜಾಯ್ ಮಾಡ್ತಿದೀರಾ? ಓ ತುಂಬಾ ಎಂಜಾಯ್ ಮಾಡ್ತಿದೀವಿ. ಸೂಪರ್, ಚೆನ್ನಾಗಿ ತಿನ್ನಿ. ಆ ಸುಧಾ, ನೀನು ಏನು ತಿಂದಿಲ್ಲ, ಮೊದಲು ನೀನು ತಗೋತೀನಿ ಏನಾದ್ರು. ಹಾ ಅಕ್ಕ ಬಾ, ನಾನು ಒಂದು ರೌಂಡ್ ಹಿಂಗೆ ಓಡಾಡ್ಕೊಂಡು ಬರ್ತೀನಿ. ಅಯ್ಯೋ ಒಬ್ಬರೊಬ್ಬರು ಹಾಗೆಲ್ಲ ಹೋಗ್ಬೇಡಿ, ಬೇಡ. ತೊಂದರೆ ಇಲ್ಲ ಸುಧಾ, ನೀನು ಫಸ್ಟ್ ತಿಂಡಿ ತಿನ್ನು, ನಾನು ಬರ್ತೀನಿ. ಸರಿ, ಹುಷಾರು. ಪವನ್, ನಾವೇನ್ ಜಾಸ್ತಿ ಹೊತ್ತಿಲ್ಲ ಇರೋದು ಬೇಡ, ಹೊರಟ್ಬಿಡೋಣ. ಸರಿ ಅದ್ಕೆ ಚಂದ್ರ, ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಡ. ಹಾ ರೀ, ಬನ್ನಿ ಬನ್ನಿ. ಐಶು ಮೇಘ, ಆಕಾಶ್ ನಡೀರಿ. ಏನ್ ಓದ್ತಾ ಇದೀಯಾ? ನಾನು ಮ್ಯಾಥ್ಸ್ ಓದ್ತಾ ಇದ್ದೆ. ಓ, ಗಣಿತನಾ? ಹೌದು ರಮಣ, ನನಗೆ ಗಣಿತ ಅಂದ್ರೆ ತುಂಬಾ ಇಷ್ಟ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ನಂಗಂತೂ ಬೇಜಾರೇ ಆಗಲ್ಲ, ಎಷ್ಟು ಕೊಟ್ರು ಮಾಡ್ತೀನಿ. ಪರವಾಗಿಲ್ಲ, ಈ ಬೇರೆ ವಿಷಯಗಳು ಕನ್ನಡ, ವಿಜ್ಞಾನ, ಸಮಾಜ, ಇಂಗ್ಲಿಷ್ ಅವೆಲ್ಲ ಹೇಗೆ? ಓ, ಅದು ಎಲ್ಲ ನನಗೆ ತುಂಬಾ ಇಷ್ಟ. ಕನ್ನಡನ ಎಷ್ಟು ಚೆನ್ನಾಗಿ ಓದ್ತೀನಿ ಗೊತ್ತಾ, ಇಂಗ್ಲಿಷ್ ಅಷ್ಟೇ ಬೇಗ ಕಲ್ತ್ಕೊಂಡ್ಬಿಟ್ಟೆ. ಜಾಣೆ ನೀನ್, ಚೆನ್ನಾಗಿ ಓದಿ ಒಳ್ಳೆ ಹೆಸರು ತಗೋ, ಫಸ್ಟ್ ರ್ಯಾಂಕ್ ಬರ್ಬೇಕು. ಸರಿ ರಮಣ. ಅವ್ರು ಬಂದ್ರು ಅಂತ ಕಾಣಿಸುತ್ತೆ, ನೀವು ಹೊರಟ್ಬಿಡು. ಏ ಮಣಿ, ಯಾಕೆ ನಿಂತ್ಬಿಟ್ಟೆ? ಹೋಗು ನಿನ್ ರೂಮ್ಗೆ. ಇಲ್ಲ ರಮಣ, ನಾನು ಹೋಗಲ್ಲ. ಹಾಗನ್ಬಾರ್ದು, ನೀನು ಒಳ್ಳೆ ಹುಡುಗಿ ಅಲ್ವಾ, ಈಗ ನಿನ್ ರೂಮ್ಗೆ ಹೋಗು, ಆಮೇಲೆ ಕರೀತೀನಿ. ರಮಣ, ಒಂದೇ ಒಂದ್ಸಲಿ ಅಪ್ಪನ ನೋಡ್ಬೋದಾ? ಇಲ್ಲ ಕಂದ, ನೀನ್ ಅಪ್ಪನ್ ನೋಡೋ ಹಂಗಿಲ್ಲ.
ಎಲ್ಲ ನಿನಗೆ ಗೊತ್ತಲ್ವಾ ಹಿಂಗೆ ಆಟ ಮಾಡಬಾರದು ಯಜಮಾನರಿಗೆ ಏನು ತೊಂದರೆ ಆಗಬಾರದಲ್ವಾ ಪುಟ್ಟಿ ನೀನು ಈಗ ಹೋಗು ಆಮೇಲೆ ಕರೀತೀನಿ ಸರಿ ರಾಮಣ್ಣ ಮೇಘ ಆಕಾಶ ಐಶು ಹೋಗಿ ಫ್ರೆಶ್ ಅಪ್ ಆಗಿ ಆಕಾಶ ಅದು ಎತ್ಕೊಂಡು ಹೋಗು ಬೇಗ ಬೇಗ ನಿಧ ಸುಧಾ ಒಂಚೂರು ಕುಡಿಯೋದಕ್ಕೆ ನೀರು ಬೇಕಿತ್ತು ಕೊಟ್ಟೆ ಏನಾಯ್ತು ಸುಧಾಮ ಯಜಮಾನರಿಗೆ ಹುಷಾರಿಲ್ಲ ಅನ್ಸುತ್ತೆ ಗಾಬರಿ ಆಗಬೇಡಿ ರಾಮಣ್ಣ ಒಂಚೂರು ಸುಸ್ತಾಗಿದ್ದಾರೆ ಅಷ್ಟೇ ಸುಧಾ ನಾನು ಒಂಚೂರು ಮೇಲ್ಗಡೆ ರೂಮಲ್ಲಿ ರೆಸ್ಟ್ ತಗೋತಿರ್ತೀನಿ ಸರಿ ಬನ್ನಿ ಇಲ್ಲ ಚಂದ್ರ ನಾನು ಎಲ್ಲ ಕಡೆ ಹುಡುಕಿದೆ ಯಾರು ಕಾಣಿಸ್ಲಿಲ್ಲ ನನಗೆ ತಿಳಿದಾಗೆ ಇದು ಕನ್ಫ್ಯೂಷನ್ ಅಷ್ಟೇ ಅಣ್ಣ ಭ್ರಮೆಗೆ ಬಿದ್ದಿದ್ದಾನೆ ಯಾರಾದರೂ ನಮ್ಮನ್ನ ಫಾಲೋ ಮಾಡ್ತಾ ಇದ್ದಾರೆ ಅಂದ್ರೆ ನಮಗೆ ಕಾಣಿಸ್ಕೋಬೇಕಾಗಿತ್ತಲ್ವಾ ಅಂದ್ರೆ ಏನು ಅರ್ಥ ಬಾವ ಸುಳ್ಳು ಹೇಳ್ತಿದ್ದಾರೆ ಅಂತನಾ ಅಲ್ಲ ಪವನ್ ಬಾವ ಅಷ್ಟು ಕ್ಲಿಯರ್ ಆಗಿ ಹೇಳ್ತಿದ್ದಾರಲ್ಲ ಯಾರು ಫಾಲೋ ಮಾಡ್ಕೊಂಡು ಬಂದಿದ್ರು ಅಂತ ಅದನ್ನೇ ಹೇಳಿದ್ದು ನಾನು ಭ್ರಮೆ ಅಂತ ಅವರು ನಮ್ಮನ್ನ ಫಾಲೋ ಮಾಡಿದ್ದಾರೆ ಅನ್ನೋದಾದ್ರೆ ಇಷ್ಟು ಜನ ನಾವಿದ್ವಿ ಯಾರಾದರೂ ಒಬ್ಬರು ಕಣ್ಣಿಗಾದರೂ ಬೀಳಬೇಕಿತ್ತಲ್ವಾ ನೀನು ಹೇಳಿದ್ದನ್ನ ನಾನು ಒಪ್ಪಲ್ಲ ಚಂದ್ರ ಮೊದಲೇ ಅಣ್ಣಂಗೆ ಹುಷಾರಿಲ್ಲ ಅಲ್ಲಿ ಹೋದ್ಮೇಲೆ ಅಪ್ಸೆಟ್ ಆಗಿದ್ದಾನೆ ಜೊತೆಗೆ ಸ್ಟ್ರೆಸ್ ಬೇರೆ ಹಾಗಾಗಿ ಈಗ ಅನ್ಸಿದೆ ಅಷ್ಟೇ ಅದಕ್ಕೆ ಅಣ್ಣ ಹೇಗಿದ್ದಾನೀಗ ಹಾ ಈಗ ಪರವಾಗಿಲ್ಲ ಮಲಗಿದ್ದಾರೆ ಆರಾಮಾಗಿದಂತಾನೆ ಮತ್ತೆ ಯಾಕೆ ಇಷ್ಟೊಂದು ಟೆನ್ಷನ್ ಅಲ್ಲಿ ಇದ್ದೀರಾ ನೀವು ನನಗೆ ತುಂಬಾನೇ ಟೆನ್ಷನ್ ಆಗ್ತಿದೆ ಪವನ್ ನಮ್ಮನ್ನ ಯಾರೋ ಫಾಲೋ ಮಾಡ್ತಿದ್ದಾರೆ ಅಂತ ನನಗೂ ಅನ್ನಿಸ್ತಾ ಇದೆ ಅದಕ್ಕೆ ನೀವು ಅಣ್ಣನ ತರನೇ ಮಾತಾಡ್ತಿದ್ದೀರಾ ನಮ್ಮನ್ನ ಯಾರು ಫಾಲೋ ಮಾಡ್ತಾರೆ ಹೇಳಿ ಚಂದ್ರನ ಹತ್ರ ನಾನು ಅದನ್ನೇ ಮಾತಾಡ್ತಾ ಇದ್ದೆ ಅವಳು ಅದನ್ನೇ ಹೇಳ್ತಾ ಇದ್ದೆ ಆದ್ರೆ ನಾನಂತೂ ನಂಬಲ್ಲ ನಮ್ಮನ್ನ ಯಾರು ಫಾಲೋ ಮಾಡ್ತಾರೆ ನಿಮ್ಮ ಕಣ್ಣೆದ್ರೆ ಹುಡುಕಿದ್ನಲ್ಲ ಯಾರು ಕಾಣಿಸ್ಲಿಲ್ಲ ನೀನು ಹೇಳೋದೇನೋ ನಿಜ ಪವನ್ ಆದ್ರೆ ಅದಕ್ಕೆ ನೀವು ಸುಮ್ಮನೆ ಭ್ರಮನಲ್ಲಿ ಬಿದ್ದಿದ್ದೀರಾ ಅಣ್ಣನ ಪರಿಸ್ಥಿತಿ ಸರಿಯಿಲ್ಲ ಅನ್ನೋದು ನಿಮಗೂ ಗೊತ್ತು ಅವನು ಏನೇನೋ ಕಲ್ಪನೆ ಮಾಡ್ಕೊಂಡಿದ್ದಾನೆ ಅದನ್ನೇ ನೀವು ಯೋಚನೆ ಮಾಡ್ತಾ ಇದ್ದೀರಾ ನನಗೆ ಹಾಗೆ ಅನ್ನಿಸ್ತಿಲ್ಲ ಪವನ್ ಯಾರೋ ನಮ್ಮನ್ನ ಫಾಲೋ ಮಾಡ್ತಿದ್ದಾರೆ ಅದಕ್ಕೆ ನಿಮಗೆ ಹೇಗೆ ಹೇಳಿ ನಾನು ಇದೊಂದರ ವೈರಸ್ ಇದೆ ಒಬ್ಬರಿಂದ ಒಬ್ಬರಿಗೆ ಹರಡ್ತಾ ಹೋಗುತ್ತೆ ನಮ್ಮ ಮನಸ್ಸನ್ನ ದುರ್ಬಲವಾಗಿ ಇಟ್ಕೊಂಡ್ರೆ ಹೀಗೆಲ್ಲ ಅನ್ಸುತ್ತೆ ನಿಮ್ಮ ಮನಸ್ಸನ್ನ ಗಟ್ಟಿ ಮಾಡ್ಕೊಳ್ಳಿ ಹಾಗೇನು ಅನ್ಸಲ್ಲ ಪವನ್ ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ ನಿಮಗೆ ಅನ್ಸ್ದಾಗೆ ಬೇರೆಯವ್ರಿಗೂ ಅನ್ಸ್ಬೇಕು ಅಂತ ಏನಿಲ್ಲಲ್ಲ ಅಕ್ಕಂಗೆ ಸುಮ್ಮನೆ ಹಾಗೆಲ್ಲ ಅನ್ಸಲ್ಲ ಹಾಗೆಲ್ಲ ವಿಷಯ ಇಲ್ಲದೆ ಅವಳು ಮಾತಾಡಲ್ಲ ಏನು ವಿಷಯ ಇದೆ ಪವನ್ ಏನು ವಿಷಯ ಇದೆ ಇಲ್ಲ ಅನುಮಾನ ಪಡುವಂತದ್ದು ಏನು ನೋಡಿದೀವಿ ನಾವು ಖಂಡಿತ ನೋಡಿದೀವಿ ಏನು ನೋಡಿದೀವಿ ಅದಕ್ಕೆ ನಿನಗೆ ಗೊತ್ತಿಲ್ಲ ಪವನ್ ಅವತ್ತು ನಿಮ್ಮ ಅಣ್ಣನ ಸೌಮ್ಯ ಅವರ ಮನೆಯಿಂದ ವಾಪಸ್ ಕರ್ಕೊಂಡು ಬರುವಾಗ ಒಂದು ಕಾರ್ ನಮ್ಮನ್ನ ಫಾಲೋ ಮಾಡ್ತಿತ್ತು ನಾವು ಈ ಮನೆಗೆ ಬಂದು ತಲುಪೋವರೆಗೂ ಅವ್ರು ನಮ್ಮನ್ನ ಫಾಲೋ ಮಾಡಿದ್ದಾರೆ ನಾವು ಒಳಗಡೆ ಬಂದ ಮೇಲೆ ಆ ಕಾರ್ ಹಾಗೆ ಮುಂದಕ್ಕೆ ಹೊರಟೋಯ್ತು ನಿನಗೆ ನೆನಪಿಲ್ವಾ ಚಂದ್ರ ಈಗ ನೆನಪಾಯ್ತು ನಾನು ಕಾರ್ ಇಳಿತಿದ್ದಾಗೆ ನಿನ್ ಗೇಟ್ ತನಕ ಓಡಿ ಚೆಕ್ ಮಾಡಿದೆ ಅಲ್ವಾ ಹೌದು ಚಂದ್ರ ಅವತ್ತು ನನಗೆ ಅನುಮಾನ ಬಂದಿದ್ದಕ್ಕೆ ನಾನು ಗೇಟ್ ವರೆಗೂ ಹೋಗಿ ನೋಡಿದ್ದು ಆದ್ರೆ ಅಷ್ಟೊತ್ತಿಗಾಗ್ಲೇ ಕಾರ್ ಮುಂದಕ್ಕೆ ಪಾಸ್ ಆಗ್ಬಿಟ್ಟಿತ್ತು ಅದ್ರಲ್ಲಿ ಯಾರಿದ್ರು ಏನು ಎತ್ತ ಏನು ಗೊತ್ತೇ ಆಗ್ಲಿಲ್ಲ ಈಗ ಮದನ್ ಅವ್ರಿಗೂ ಹಾಗೆ ಆಗ್ತಿದೆ ಅಲ್ಲ ಕಾರಣ ಇಲ್ಲದೆ ಒಬ್ಬ ವ್ಯಕ್ತಿನ ಯಾಕೆ ಹಿಂಬಾಲಿಸ್ತಾರೆ ನನಗೇನೋ ಇದ್ರಲ್ಲೇನೋ ವಿಷಯ ಇದೆ ಅನ್ನಿಸ್ತಾ ಇದೆ ಇದನ್ನೆಲ್ಲ ಅವತ್ತೇ ನನಗೆ ಯಾಕೆ ಹೇಳಲಿಲ್ಲ ನೀವು ಅವತ್ತು ನನಗೆ ಹೇಳಬೇಕು ಅಂತ ಅನ್ನಿಸ್ಲಿಲ್ಲ ಪವನ್ ಯಾಕಂದ್ರೆ ಅವತ್ತಿನ ಸಂದರ್ಭನೇ ಬೇರೆ ಇತ್ತು ಆದರೆ ಇವತ್ತಿನ ಘಟನೆ ನೋಡಿದ್ಮೇಲೆ ಅವತ್ತು ನಮ್ಮನ್ನು ಕಾರ್ ಫಾಲೋ ಮಾಡ್ತಿತ್ತು ಅಂತ ನಾನು ಕನ್ಫರ್ಮ್ ಆಗಿದೆ ಸರಿ ನೀವು ಹೇಳೋದೇ ನಿಜ ಅನ್ಕೋಣ
ನಮ್ಮನ್ನ ಯಾರು ಫಾಲೋ ಮಾಡ್ತಾರೆ ಅದರಿಂದ ಅವರಿಗೆ ಏನು ಸಿಗುತ್ತೆ ಅದು ನನಗೂ ಗೊತ್ತಿಲ್ಲ ಆದ್ರೆ ಈಗ ಗೊತ್ತು ಮಾಡ್ಕೋಬೇಕಷ್ಟೇ ಸುಧಾಮ ನಾ ಹೇಳೋದೇ ಮರ್ತಿದ್ದೆ ನೀವೆಲ್ಲರೂ ಪಿಕ್ನಿಕ್ ಹೋಗಿದ್ದಾಗ ಒಬ್ಬ ವ್ಯಕ್ತಿ ಬಂದಿದ್ರು ಯಾರು ರಮಣ ಯಜಮಾನರು ಹುಷಾರಿಲ್ಲದಿದ್ದಾಗ ಒಂದು ಮನೆಯಲ್ಲಿ ಇದ್ದರು ಅಂತ ಹೇಳಿದ್ರಲ್ಲ ಅದರ ಮ್ಯಾನೇಜರ್ ಅಂತ ಹೇಳಿದ್ರು ಏನು ಹೇಳಿದ್ರು ರಮಣ ಅವರು ಏನಿಲ್ಲ ಯಜಮಾನರ ಬಗ್ಗೆ ವಿಚಾರಿಸಿದ್ರು ನೀವೆಲ್ಲ ಹೊರಗಡೆ ಹೋಗಿದ್ದೀರಾ ಅಂತ ಹೇಳಿದೆ ಏನಾದರೂ ವಿಷಯ ಇದ್ರೆ ಹೇಳಿ ಸರ್ ಅಂದೆ ಅದಕ್ಕೆ ಏನಿಲ್ಲ ಈ ಕಡೆ ಬಂದಿದ್ದೆ ಹಾಗೆ ಮಾತಾಡಿಸ್ಕೊಂಡು ಹೋಗೋಣ ಅಂತ ಬಂದೆ ಅಂದ್ರು हलो योचने मैनेजर मेल डौट पड़ता अण्णन तुम्बा चेन्नागि नोडिकोंडिद्दारे ಈಗ ಅಣ್ಣ ಹೇಗಿದ್ದಾನೆ ಅಂತ ನೋಡ್ಕೊಂಡು ಹೋಗಿ ಬಂದಿರ್ತಾರೆ ಅಷ್ಟೇನೆ ಅವರ ಮೇಲೆ ಡೌಟ್ ಪಡಬೇಡಿ ಇಲ್ಲ ಪವನ್ ಅದರ ಬಗ್ಗೆ ಯೋಚನೆ ಮಾಡ್ತಿಲ್ಲ ಬೇರೆ ಏನೋ ಯೋಚನೆ ಮಾಡ್ತಿದ್ದೆ ಅಷ್ಟೇ ಹಲೋ ಆ ಸರಿ ನಾನು ಈಗ ಆಫೀಸ್ ಬರ್ತೀನಿ ಚಂದ್ರ ನಾನು ಸ್ವಲ್ಪ ಆಫೀಸ್ ಗೆ ಹೋಗ್ತೀನಿ ಏನ್ರಿ ಸಡನ್ ಆಗಿ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ಬರ್ತೀನಿ जो खुशी नार्मल आगे कण्री तुम्बा बेग हुषार कोपेशन फॉलो ತುಂಬಾ ದಿನ ಆದಮೇಲೆ ಅವರ ಫ್ಯಾಮಿಲಿ ಜೊತೆ ಸಂತೋಷವಾಗಿದ್ದಾನೆ ಅವರೆಲ್ಲರ ಜೊತೆ ಸಂತೋಷವಾಗಿ ಇರಲಿ ಬಿಡ್ಬಿಡಿ ಮೇಡಂ ನಾನು ಏನು ಮಾಡಬೇಕು ಅಂತ ನೀವು ಹೇಳೋದು ಏನಿಲ್ಲ ಮೇಡಂ ಆ ಮದನ್ ಬಗ್ಗೆ ಯೋಚನೆ ಮಾಡೋದು ಬಿಡ್ಬಿಡಿ ಮೇಡಂ ಏನ್ರಿ ಹೇಳ್ತಾ ಇದ್ದೀರಾ ನೀವು ಹೌದು ಮೇಡಂ ಅವನ್ನ ಮರೆತು ಬಿಡಿ ಅಷ್ಟು ಸುಲಭವಾಗಿ ಅವನ್ನ ಬಿಡೋದಕ್ಕೆ ಸಾಧ್ಯನೇ ಇಲ್ಲ ಅವನು ನನಗೆ ಬೇಕೇ ಬೇಕು ಮತ್ತೆ ಯಾಕೆ ಸುಮ್ಮನಿದ್ದೀರ ಮೇಡಂ ಈಗಾಗಲೇ ಅವನು ಮುಂದೆ ಹೋಗೋ ಅವಕಾಶ ಸುಮಾರು ಸರಿ ಸಿಕ್ಕಿದೆ ನಿಮಗೆ ಆದರೆ ನೀವು ಯೋಚನೆ ಮಾಡಬೇಡಿ ಮದನ್ನು ನನ್ನವನು ಅವನ ಮುಂದೆ ನಾನು ಹೋಗ್ತೀನಿ ಖಂಡಿತ ಹೋಗ್ತೀನಿ ಒಂದು ಒಳ್ಳೆ ಸಂದರ್ಭಕ್ಕೋಸ್ಕರ ಕಾಯ್ತಾ ಇದ್ದೀನಿ ನಾವೆಲ್ಲರೂ ಚೆನ್ನಾಗಿದ್ದೀವಿ ನೀವು ಹೇಗಿದ್ದೀರಾ ಬಾವ ಕೂಡ ಚೆನ್ನಾಗಿದ್ದಾರಮ್ಮ ಈಗ ಅವರೇ ನಡೆದಾಡ್ಕೊಂಡಿದ್ದಾರೆ ಗೊತ್ತಾ ಹಾಮ್ಮ ಏನು ತೊಂದರೆ ಇಲ್ಲ ಎಲ್ಲ ಚೆನ್ನಾಗಿದೆ ಆದರೂ ಒಂದೊಂದು ಸಾರಿ ನಡಿಬಾರ್ದೇನೋ ನಡೀತಿದೆಯೇನೋ ಅಂತ ಅನಿಸ್ತಿದೆ ಅಮ್ಮ ನೀವು ಗಾಬರಿ ಆಗಬೇಡಿ ಆಗಲೇ ಹೇಳಿದ್ನಲ್ಲಮ್ಮ ಬಾವಂಗೆ ಏನು ತೊಂದರೆ ಇಲ್ಲ ಅವರು ಆರಾಮಾಗಿದ್ದಾರೆ ಅಂತ ಇಲ್ಲಮ್ಮ ಅದು ನಮ್ಮಲ್ಲಿ ಯಾರೋ ಕಣ್ಣಿಟ್ಟಿದ್ದಾರೆ ನಮ್ಮನ್ನ ಫಾಲೋ ಮಾಡ್ತಿದ್ದಾರೆ ಅಂತ ಅನಿಸ್ತಿದೆ ಅಯ್ಯೋ ಅಮ್ಮ ಆಫೀಸಲ್ಲಿ ಏನು ತೊಂದರೆ ಇಲ್ಲ ಎಲ್ಲ ಚೆನ್ನಾಗಿ ನಡೀತಾ ಇದೆ ಆದರೆ ಅಕ್ಕ ಹೇಳೋದೇನು ಅಂದ್ರೆ ಎಲ್ಲೋ ಏನೋ ತಪ್ಪಾಗ್ತಿದೆ ಅಂತ ಅಮ್ಮ ಇವತ್ತು ಏನಾಯ್ತು ಗೊತ್ತಾ ನಾವೆಲ್ಲ ಔಟಿಂಗ್ ಅಂತ ಹೇಳಿ ಹೊರಗಡೆ ಹೋಗಿದ್ವಿ ಅಲ್ಲಿ ಬಾವ ಸ್ವಲ್ಪ ವಾಕಿಂಗ್ ಮಾಡ್ಕೊಂಡು ಬರ್ತೀನಿ ಅಂತ ಆ ಕಡೆ ಹೋಗಿದ್ರು ಅಷ್ಟರಲ್ಲೇ ಅವ್ರನ್ನ ಯಾರೋ ಫಾಲೋ ಮಾಡ್ತಿದ್ದಾರೆ ಅಂತ ಬಾವಂಗೆ ಅನ್ಸೋದಕ್ಕೆ ಶುರು ಆಯ್ತಮ್ಮ ಇಲ್ಲಮ್ಮ ನಮಗೆ ಯಾರು ಕಾಣಿಸ್ಲಿಲ್ಲ ಆದರೆ ಬಾವ ಮಾತ್ರ ನನ್ನ ಯಾರೋ ಫಾಲೋ ಮಾಡ್ಕೊಂಡು ಬಂದ್ರು ಅಂತ ಹೇಳ್ತಿದ್ದಾರೆ ಏನಮ್ಮ ಪೂಜೆನಾ ಇಲ್ಲಮ್ಮ ಬಾವ ಬಂದ್ಮೇಲೆ ನಾವು ಯಾವ ಪೂಜೆನೂ ಮಾಡಿಸ್ಲಿಲ್ಲ ಓ ನೀನು ಗೃಹಶಾಂತಿ ಪೂಜೆ ಮಾಡಿಸು ಅಂತ ಹೇಳ್ತಿದ್ಯಾ ಹೌದಮ್ಮ ಗೃಹಶಾಂತಿ ಮಾಡಿದ್ರೆ ಎಲ್ಲ ಒಳ್ಳೆದಾಗುತ್ತೆ ಸರಿ ಆಯ್ತು ನಾನು ಅಕ್ಕನ ಹತ್ರ ಇದರ ಬಗ್ಗೆ ಮಾತಾಡ್ತೀನಿ
ಹೌದು, ನಿನ್ ತೀರ್ಥಯಾತ್ರೆ ಎಲ್ಲಿ ತನಕ ಬಂತು? ಹಾ ಅಮ್ಮ, ನಿನ್ ಆರೋಗ್ಯ ಹುಷಾರು. ಅಮ್ಮ ಆಗಾಗ ಫೋನ್ ಮಾಡ್ತೀರಿ. ಹ್ಮ್, ಸರಿ ಅಮ್ಮ, ಬಾಯ್. ಚಂದ್ರ, ಯಾರ ಹತ್ರ ಮಾತಾಡ್ತಿದ್ದೆ? ಅಕ್ಕ, ಅಮ್ಮನ ಹತ್ರ ಮಾತಾಡ್ತಿದ್ದೆ. ಅಮ್ಮ ಫೋನ್ ಮಾಡಿದ್ರು. ಅಮ್ಮ ಫೋನ್ ಮಾಡಿದ್ರ? ನನ್ನನ್ನು ಕರೆಯೋದಲ್ವಾ ಚಂದ್ರ, ನಾನು ಅವ್ರ ಹತ್ರ ಮಾತಾಡ್ತಿದ್ದೆ. ತುಂಬಾ ದಿನ ಆಯ್ತು ಅಮ್ಮನ ಜೊತೆ ಮಾತಾಡಿ. ಅಕ್ಕ ಯೋಚನೆ ಮಾಡ್ಬಿಡ್ವೆ, ಇನ್ನೆರಡು ದಿನದಲ್ಲಿ ಮತ್ತೆ ಕಾಲ್ ಮಾಡ್ತಾರಂತೆ. ಹೇಗಿದ್ದಾರಂತ ಅಮ್ಮ? ಏನು ತೊಂದರೆ ಇಲ್ವಂತೆ, ಆರಾಮಾಗಿದ್ದಾರೆ. ಎಲ್ಲ ದೇವಸ್ಥಾನಗಳನ್ನ ನೋಡ್ಕೊಂಡು ಖುಷಿಯಾಗಿದ್ದಾರೆ. ಒಳ್ಳೇದಾಯ್ತು ಬಿಡು. ಬೇರೆ ಏನ್ ಹೇಳಿದ್ರು? ಬೇರೆ ಏನು ಹೇಳಿಲ್ಲಕ್ಕ, ಆದ್ರೆ ನಾನೇ ಅಮ್ಮಂಗೆ ಹೇಳ್ದೆ ನಮ್ಮೇಲೆ ಯಾರೋ ಕಣ್ಣಿಟ್ಟಿದ್ದಾರೆ, ನಮ್ಮನ್ನ ಫಾಲೋ ಮಾಡ್ತಿದ್ದಾರೆ ಅಂತ. ಅದಕ್ಕೆ ಅಮ್ಮ ಹೇಳಿದ್ರು, ಬಾಬ ಬಂದ್ಮೇಲೆ ನಾವು ಮನೇಲಿ ಪೂಜೆ ಮಾಡಿಸಿಲ್ವಲ್ಲ, ಸುಧಾಕಂಗೆ ಹೇಳಿ ಗೃಹಶಾಂತಿ ಮಾಡಿಸು ಅಂತ. ಹೌದಲ್ವಾ, ನಾನು ಬರ್ತೇ ಬಿಟ್ಟಿದ್ದೆ ನೋಡು. ನಿನ್ನ ಅಮ್ಮನ್ಗೆ ಹೇಳಿ ಒಳ್ಳೆ ಕೆಲಸ ಮಾಡಿದೆ. ನೀ ಬಾವ ಬಂದಿದ್ದ ಖುಷಿಲಿ ನಾನು ಆ ಕಡೆ ಗಮನನೇ ಕೊಡಲಿಲ್ಲ. ಚಂದ್ರ, ನಾನು ಪುರೋಹಿತ್ರ ಹತ್ರ ಮಾತಾಡಿ ಪೂಜೆಗೆ ದಿನ ಗೊತ್ತು ಮಾಡಿಸ್ಬಿಡ್ತೀನಿ. ಹಾಂ ಅಕ್ಕ, ನಾನು ಬೇರೆ ಅಫಿಷಿಯಲ್ ಟೂರ್ ಅಂತ ಒಂದಷ್ಟು ದಿನ ಮನೇಲಿರಲ್ಲ, ಅದಕ್ಕೆ ಆದಷ್ಟು ಬೇಗ ಪೂಜೆ ಮಾಡಿಸ್ಬಿಡೋಣ. ಹ್ಞೂ, ಸರಿ. ಪವನ್, ಇವತ್ತು ಅಮ್ಮ ಫೋನ್ ಮಾಡಿದ್ರು. ನಾನು ಅಮ್ಮಂಗೆಲ್ಲ ಹೇಳಿದೆ, ನಮ್ಮ ಮನೆಗೆ ಯಾರ್ದೋ ದುಷ್ಟಿಯಾಗಿದೆ, ನಾವೆಲ್ಲ ತುಂಬ ಡಿಸ್ಟರ್ಬ್ ಆಗಿದ್ದೀವಿ ಅಂತ. ಅಮ್ಮ ಅದಕ್ಕೆ ಸೊಲ್ಯೂಷನ್ ಕೊಟ್ರು ಗೊತ್ತಾ, ಮನೆಗೆ ಗೃಹಶಾಂತಿ ಪೂಜೆ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂದರು. ನೋಡಿ, ಇದು ನಿಮಗೂ ಹೊಳಿಲಿಲ್ಲ, ನನಗೂ ಹೊಳಿಲಿಲ್ಲ. ಬಾವ ಬರ್ತಿದ್ದಾಗೆ ಮನೇಲಿ ಪೂಜೆ ಮಾಡಿಸ್ಬಿಡ್ಬೇಕಿತ್ತು ಪವನ್, ಇದು ನಂಗೆ ಹೊಳಿಲೇ ಇಲ್ಲ. ನಾಲ್ಕು ದೇವಸ್ಥಾನಕ್ಕಾದರೂ ಹೋಗಿ ದೇವ್ರಿಗೆ ಪೂಜೆ ಆದರೂ ಮಾಡಿಸ್ಬೇಕಿತ್ತು, ಅದು ಮಾಡಲಿಲ್ಲ. ನಾವೆಲ್ಲ ಹೇಗೆ ಅಂದರೆ, ಸಂಕಟ ಬಂದರೆ ವೆಂಕಟರಮಣ ಅನ್ನೋ ಜನ. ಮನೇಲಿ ಗೃಹಶಾಂತಿ ಪೂಜೆ ಆಗ್ತಿದ್ದಾಗೆ ಸಂತೋಷ ಹೆಚ್ಚಾಗುತ್ತೆ, ನೆಮ್ಮದಿ ಬರುತ್ತೆ, ಬಾಗಿನ ಹೆಚ್ಚಾಗುತ್ತೆ ಗೊತ್ತಾ? ಪವನ್, ಏನ್ರಿ ಇದು? ನಾನು ಆಗ್ಲಿಂದ ನಿಮ್ಮ ಹತ್ರನೇ ಮಾತಾಡ್ತಿದ್ದೀನಿ, ನೀವು ನೋಡಿದ್ರೆ ಅದೇನೋ ಹುಡುಕ್ತಾ ಇದ್ದೀರಲ್ಲ, ಯಾಕೆ ಏನಾಯ್ತು, ಯಾಕೆ ಇಷ್ಟು ಟೆನ್ಷನ್ನು? ಚಂದ್ರ, ಫ್ಯಾಕ್ಟ್ರಿನಲ್ಲಿ ಮೆಟೀರಿಯಲ್ಸ್ ಎಲ್ಲ ಮುಗಿದೋಗಿದೆ, ಇನ್ನೊಂದು ಸ್ವಲ್ಪ ದಿನ ಆದರೆ ಮಿಷಿನ್ಸ್ ಎಲ್ಲ ನಿಂತೋಗುತ್ತೆ, ಕೆಲಸನೇ ಇರಲ್ಲ. ಅದಕ್ಕೆ ಒಂದಷ್ಟು ಮೆಟೀರಿಯಲ್ ಪರ್ಚೇಸ್ ಮಾಡೋಣ ಅಂತಿದ್ದೀನಿ. ಮಿಷಿನ್ಸ್ ಯಾವತ್ತೂ ನಿಲ್ಬಾರ್ದು, ಕೆಲಸ ನಡೀತಾ ಇರಬೇಕು. ಒಬ್ಬ ಸಪ್ಲೈಯರ್ ಮೆಟೀರಿಯಲ್ ಸಪ್ಲೈ ಮಾಡೋದ್ರ ಬಗ್ಗೆ ಕೊಟೇಶನ್ ಕೊಟ್ಟಿದ್ದ, ಅದನ್ನೇ ಹುಡುಕ್ತಾ ಇದ್ದೀನಿ. ಅಲ್ಲ ಪವನ್, ನೀವು ಇಲ್ಲಿಂದನೇ ಯಾಕೆ ಆರ್ಡರ್ ಮಾಡ್ತಿದ್ದೀರಾ? ನಾನು ಹೇಗಿದ್ರು ಅಫಿಷಿಯಲ್ ಟೂರ್ ಹೋಗ್ತೀನಲ್ವಾ, ಅಲ್ಲಿಂದನೇ ಬಲ್ಕ ಕಳ್ಸಿಕೊಡ್ತೀನಿ ಬಿಡಿ. ಹಾಗೆ ಮಾಡೋಕ್ಕಾಗಲ್ಲ ಚಂದ್ರ, ನೀನು ಹೋಗಿ ಅಲ್ಲಿಂದ ಇಲ್ಲಿ ಕಳಿಸೋ ಸತಿ ತುಂಬ ತಡ ಆಗುತ್ತೆ. ಅಯ್ಯೋ ಪವನ್, ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರ ನೀವು? ನೋಡಿ, ನಾನು ಆಲ್ರೆಡಿ ಸಪ್ಲೈಯರ್ ಹತ್ರ ಮಾತಾಡಿದ್ದೀನಿ, ಅವ್ರ ಮೆಟೀರಿಯಲ್ಸ್ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ, ನಾನು ಹೋಗಿ ಕ್ವಾಲಿಟಿ ಚೆಕ್ ಮಾಡಿ ಕಳಿಸ್ಬಿಡ್ತೀನಿ. ಆದರೆ ನಿನ್ನ ಅಫಿಷಿಯಲ್ ಟೂರ್ ಹೋಗಕ್ಕೆ ಇನ್ನೂ ಟೈಮ್ ಇದೆಯಲ್ಲ. ಇಲ್ಲ ಪವನ್, ಪೂಜೆ ಮುಗಿತಿದ್ದಾಗೆ ಹೊರಟ್ಬಿಡ್ತೀನಿ. ಪೂಜೆನಾ? ಏನು ಪೂಜೆ? ಏನ್ರಿ ನೀವು, ಮತ್ತೇನು ಬಾಯಿ ಪಡ್ಕೊತಿದ್ದೀನಿ ನಾನು? ಅಮ್ಮ ಫೋನ್ ಮಾಡಿದ್ದಾರೆ ಮನೇಲಿ ಗೃಹಶಾಂತಿ ಪೂಜೆ ಮಾಡ್ತು ಅಂತ ಹೇಳಿದ್ದಾರೆ ಅಂತ. ಯಾವ ಲೋಕದಲ್ಲಿದ್ರಿ ನೀವು? ಕೊಟೇಶನ್ ಸಿಕ್ತು. ಹಲೋ. ಹಾಂ, ಕೊಟೇಶನ್ ಸಿಕ್ತು ರೀ, ಪರವಾಗಿಲ್ಲ, ರೀಸನಬಲ್ ಆಗಿದೆ, ಮೆಟೀರಿಯಲ್ ಪರ್ಚೇಸ್ ಮಾಡಿಬಿಡೋಣ. ಓಕೆ, ನಾನು ಈಗಲೇ ಬರ್ತೀನಿ. ಹೇಳ್ತು ಮಣಿ, ಎಲ್ಲ ಸರಿ ಮಾಡಿದ್ಯಾ ತಾನೆ? ಎಲ್ಲ ಸರಿ ಮಾಡಿದೀನಿ, ಬೇಕಿದ್ರೆ ನೋಡು. ಆಮೇಲೆ ನೋಡ್ಕೋತೀನಿ ಬಿಡು. ಇದನ್ನ ಬೆಳಗ್ಗೆನೆ ಕೊಡಕ್ ಏನಾಗಿತ್ತು ನಿನ್ಗೆ? ನೀವೆಲ್ಲೋಗಿದ್ರಿ ಅಂತ ನಂಗೇನ್ ಗೊತ್ತಿತ್ತು? ಏನು, ನೀವೆಲ್ಲ ಪಿಕ್ನಿಕ್ ಹೋಗಿದ್ರಲ್ವಾ, ನಾನಲ್ಲಿಂದ ಬಂದು ಕೊಡ್ಲಿ. ಸರಿ. ಬೇರೆ ಏನಾದ್ರೂ ಬೇಕಾ ಅಶೋಕ? ಬೇರೆ ಏನು ಬೇಡ. ಮತ್ತೆ ಇಲ್ಲ ನಿಂತಿದ್ಯಾ?
ನನ್ಗೇನು ಈ ಕ್ಲೇವಾಗ ಮಾಡಕ್ ಬರಲ್ಲ ಅಂತ ನಿಂಗ್ ಕೊಡ್ಲಿಲ್ಲ. ನಾನೇ ನಂಗೆ ಹೇಳಿಲ್ವಲ್ಲ. ಆದ್ರೆ ನಾನ್ ಹೇಳ್ತಿದ್ದೀನಿ, ಇದನ್ ಮಾಡು ಅಂತ ಕೊಟ್ಟಿದ್ದು ನಾನ್ ಆಟಾಡಕ್ಕೆ, ಗೊತ್ತಾಯ್ತಾ? ಆಯ್ತು. ನೀನು ಇಂಥದೆಲ್ಲ ಕಲ್ತ್ಕೊಳ್ಳಿ ಅಂತ ಕೊಟ್ಟೆ. ಅಂದ್ರೆ ನಿಮ್ ಸ್ಕೂಲಲ್ಲಿ ಈ ತರ ಎಲ್ಲ ಕ್ಲೇವಾಗ ಎಲ್ಲಿರುತ್ತೆ? ನೀ ಕಲ್ತ್ಕೊಳ್ಳಿ ಅಂತಾನೆ ನಿನಗ್ ಮಾಡು ಅಂತ ಕೊಟ್ಟಿದ್ದು. ಏನ್ ಹಂಗ್ ನೋಡ್ತಿದ್ಯಾ? ನಿನ್ ಸ್ಕೂಲೇ ಬೇರೆ, ನನ್ ಸ್ಕೂಲೇ ಬೇರೆ, ತಿಳ್ಕೋ.